ನಮಸ್ಕಾರ ಎಲ್ರಿಗೂ, ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೈಸೂರಿನ ಮೂಡ ಹಗರಣ ಇದೀಗ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ವಿಪಕ್ಷಗಳ ಬಾಯಿಗೂ ಇದು ಎಲೆ ಅಡಿಕೆ ಆಗಿಬಿಟ್ಟಿದೆ. ಸೈಟು ಹಂಚಿಕೆ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಹೆಸರು ಸಹ ಕೇಳಿ ಬರ್ತಾ ಇದೆ. ಅವರ ಪತ್ನಿ ಪಾರ್ವತಿ ಅವರ ಹೆಸರಲ್ಲಿ ಮೂಡ ಸೈಟ್ಗಳು ಅಕ್ರಮವಾಗಿ ನೀಡಲಾಗಿದೆ ಅಂತ ಆರೋಪಿಸಲಾಗಿದ್ದು, ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದರಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಅಂತ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಮೂಡ ಹಗರಣ ವಿಚಾರ ಇದೀಗ ಗೂಗಲ್ನಲ್ಲಿ ಸಹ ಟ್ರೆಂಡ್ ಆಗಿದೆ. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯವರ ಹೆಸರು ಕೂಡ ಟ್ರೆಂಡ್ನಲ್ಲಿದೆ. ಕರ್ನಾಟಕದ ಇತಿಹಾಸದಲ್ಲಿ ತಮ್ಮ ಸಂಪೂರ್ಣ 5 ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸಲು ಸಾಧ್ಯವಾದಂಥ ಏಕೈಕ 3 ಮುಖ್ಯಮಂತ್ರಿಗಳಲ್ಲಿ ಸಿದ್ದರಾಮಯ್ಯವರು ಕೂಡ ಒಬ್ಬರು. ಅವರು 2013 ಮತ್ತು 2018 ನಡುವೆ ಕಾಂಗ್ರೆಸ್ ಸರ್ಕಾರದ ಸಿಎಂ ಆಗಿ ಯಶಸ್ವಿ 5 ವರ್ಷಗಳ ಅವಧಿಯನ್ನು ಕಂಪ್ಲೀಟ್ ಮಾಡಿದರು. 9 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಸಿದ್ದರಾಮಯ್ಯವರು ಇತ್ತೀಚೆಗೆ ನಡೆದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ವರ್ಣಾ ಕ್ಷೇತ್ರದಿಂದ 46,163 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿ 2ನೇ ಬಾರಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದರು. ಹಾಗಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಸರ್ಕಾರದಿಂದ ತಿಂಗಳಿಗೆ ಎಷ್ಟು ಸಂಬಳ ಸಿಗುತ್ತೆ, ಏನೆಲ್ಲ ಸವಲತ್ತುಗಳು ಸಿಗುತ್ತೆ, ಇಲ್ಲಿ ತನಕ ಸಿದ್ದರಾಮಯ್ಯವರ ಸಾಧನೆ ಏನು, ಅವರ ಒಟ್ಟು ಆಸ್ತಿ ಎಷ್ಟು, ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಗಸ್ಟ್ 12, 1948 ಜನಿಸಿದ ಸಿದ್ದರಾಮಯ್ಯವರು ಮೈಸೂರು ಜಿಲ್ಲೆಯ ಸಿದ್ದರಾಮನಹುಂಡಿ ಗ್ರಾಮದ ಬಡ ರೈತ ಕುಟುಂಬದಿಂದ ಬಂದವರು. ಕರ್ನಾಟಕದ 3ನೇ ಅತಿದೊಡ್ಡ ಜಾತಿಯಾದ ಕುರುಬ ಸಮುದಾಯಕ್ಕೆ ಸೇರಿದ ಸಿದ್ದರಾಮಯ್ಯವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ BSc ಪದವಿಯನ್ನು ಪಡ್ಕೊಳ್ತಾರೆ. ಅದಾದ ನಂತರ ಕಾನೂನಲ್ಲಿ ಪದವಿಯನ್ನು ಮಾಡ್ತಾರೆ. ಅವರು ಪೂರ್ತಿಯಾಗಿ ರಾಜಕೀಯಕ್ಕೆ ಬರುವುದಕ್ಕಿಂತ ಮುಂಚೆ ವಕೀಲಿ ವೃತ್ತಿಯನ್ನು ಆರಿಸಿಕೊಂಡು ಒಂದಷ್ಟು ಸಮಯ ತನಕ ವಕೀಲರಾಗಿ ಕೆಲಸ ಮಾಡ್ತಿರ್ತಾರೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಮೈಸೂರು ಜಿಲ್ಲೆಯ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಭಾರತೀಯ ಲೋಕದಳದ ಟಿಕೆಟ್ನಲ್ಲಿ ಸ್ಪರ್ಧೆ ಮಾಡಿ 1983 ಮೊದಲ ಬಾರಿಗೆ ಒಂದು ಸ್ಥಾನವನ್ನು ಗೆಲ್ತಾರೆ. ನಂತರದ ದಿನಗಳಲ್ಲಿ ಅದೇ ಚಾಮುಂಡೇಶ್ವರಿ ಕ್ಷೇತ್ರ ಇವರ ಭದ್ರಕೋಟೆಯಾಗಿ ಬದಲಾಗುತ್ತೆ. ಇದೇ ಕ್ಷೇತ್ರದಲ್ಲಿ 5 ಬಾರಿ ಗೆದ್ದು 3 ಬಾರಿ ಸೋಲ್ತಾರೆ. 1985 ವಿಧಾನಸಭಾ ಚುನಾವಣೆಯಲ್ಲಿ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸಿದ್ದರಾಮಯ್ಯವರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆಲ್ತಾರೆ. RK ಹೆಗ್ಡೆ ನೇತೃತ್ವದ ರಾಜ್ಯ ಸಚಿವ ಸಂಪುಟದಲ್ಲಿ ರೇಷ್ಮೆ, ಕೃಷಿ, ಪಶುಸಂಗೋಪನೆ ಮತ್ತು ಸಾರಿಗೆ ಸೇರಿದಂತೆ ವಿವಿಧ ಖಾತೆಗಳನ್ನ ನಿರ್ವಹಿಸ್ತಾರೆ. ಸಿದ್ದರಾಮಯ್ಯ ಹಣಕಾಸು ಸಚಿವ. 1992 ಜನತಾದಳದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡ ಸಿದ್ದರಾಮಯ್ಯವರು 1994 HD ದೇವೇಗೌಡ ನೇತೃತ್ವದ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗ್ತಾರೆ. ಹಣಕಾಸು ಸಚಿವರಾಗಿ ರಾಜ್ಯಗಳ ಬಜೆಟನ್ನು ಮಂಡಿಸ್ತಾರೆ. ಆಡಳಿತದ ಹೊರತಾಗಿ ಹಣಕಾಸು ಅವರ ದೊಡ್ಡ ಶಕ್ತಿ ಅಂತಾರೆ ಅವರ ಆಪ್ತರು. ಇನ್ನು 1996 ಜನತಾದಳ ಇಬ್ಬಾಗವಾದ ಬಳಿಕ ಸಿದ್ದರಾಮಯ್ಯವರು ದೇವೇಗೌಡರ ನೇತೃತ್ವದ JDS ಬಣದ ಅಧ್ಯಕ್ಷರಾಗ್ತಾರೆ. ಸಿದ್ದರಾಮಯ್ಯ DCM. 2004 ವಿಧಾನಸಭಾ ಚುನಾವಣೆ ನಂತರ ಕಾಂಗ್ರೆಸ್ JDSನೊಂದಿಗೆ ಸಮ್ಮಿಶ್ರ ಸರ್ಕಾರವನ್ನು ರಚಿಸುತ್ತೆ. ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗ್ತಾರೆ. ನಂತರ ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ತುಂಬ ಮುಂದುವರಿತಾರೆ. ಅವರ ಈ ನಡೆ HD ದೇವೇಗೌಡರನ್ನು ಕೆರಳಿಸುತ್ತೆ. ಸಿದ್ದರಾಮಯ್ಯ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುತ್ತೆ. 2006 ಹಿಂದುಳಿದ ವರ್ಗಗಳ ಬೆಂಬಲದೊಂದಿಗೆ ಸಿದ್ದರಾಮಯ್ಯ ಅವರು JDSನ್ನು ತೊರೆದು ಕಾಂಗ್ರೆಸ್ಸನ್ನು ಸೇರಿಕೊಳ್ತಾರೆ. ಸಿದ್ದರಾಮಯ್ಯ CM. ಎಲ್ಲ ಕ್ಷೇತ್ರದ ಬಗ್ಗೆ ಸ್ಪಷ್ಟ ಚಿತ್ರಣ ಹೊಂದಿದಂಥ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಅವಧಿಯಲ್ಲಿ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸಬ್ಸಿಡಿ ಆಹಾರ ಧಾನ್ಯಗಳನ್ನು ಒದಗಿಸುವ ಅನ್ನಭಾಗ್ಯ ಯೋಜನೆ ಸೇರಿದಂತೆ ಇನ್ನಷ್ಟು ಬೇರೆ ಬೇರೆ ಜನಸಾಮಾನ್ಯರಿಗೆ ಪ್ರಯೋಜನ ಆಗುವಂಥ ಯೋಜನೆಗಳನ್ನ ಪರಿಚಯಿಸಿದರು. ಸದ್ಯ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯವರಿಗೆ ಸರ್ಕಾರದಿಂದ ಎಷ್ಟು ಸಂಬಳ ಸಿಗುತ್ತೆ? ಹೌದು, ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯವರಿಗೆ ತಿಂಗಳಿಗೆ 75,000 ರೂಪಾಯಿ ವೇತನ ಸಿಗುತ್ತೆ. 2022 ಮೊದಲು ಕರ್ನಾಟಕದ ಮುಖ್ಯಮಂತ್ರಿ ವೇತನ 50,000 ರೂಪಾಯಿ ಇತ್ತು. ಕರ್ನಾಟಕ ವಿಧಾನಮಂಡಲದವರ ಸಂಬಳಗಳು, ನಿವೃತ್ತಿ ವೇತನಗಳು ಮತ್ತು ಭತ್ಯೆಗಳ ಅಧಿನಿಯಮಕ್ಕೆ 2022 ತಿದ್ದುಪಡಿ ತಂದು ಮುಖ್ಯಮಂತ್ರಿ ಹಾಗೂ ಶಾಸಕರು, ಪರಿಷತ್ ಸದಸ್ಯರು, ಸ್ಪೀಕರ್ ಹಾಗೂ ವಿರೋಧ ಪಕ್ಷದ ನಾಯಕರ ವೇತನವನ್ನು ಹೆಚ್ಚಿಗೆ ಮಾಡಲಾಯಿತು. ಕೇವಲ ಮಾಸಿಕ ವೇತನ ಅಷ್ಟೇ ಅಲ್ಲದೆ ಅನೇಕ ಭತ್ಯೆಗಳನ್ನ ಸಿಎಂ ಸಿದ್ದರಾಮಯ್ಯವರು ಪಡೀತಾರೆ. ಸಿಎಂ ಸಿದ್ದರಾಮಯ್ಯವರಿಗೆ ಮನೆ ಬಾಡಿಗೆ ಅಂತ 120,000 ರೂಪಾಯಿ ಮನೆ ಬಾಡಿಗೆ ಭತ್ಯೆ ಅಂತ ಸಿಗುತ್ತೆ. ಅದರ ಜೊತೆಗೆ ಮನೆಯನ್ನು ನಿರ್ವಹಿಸೋದಕ್ಕೆ ಅಂದರೆ ಕೆಲಸಗಾರರಿಗೆ ಬೇರೆ ರೀತಿಯಾದಂಥ ಕೆಲಸಕ್ಕೆ 30,000 ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ. ಅದರ ಜೊತೆಗೆ ಪ್ರತಿದಿನದ ಓಡಾಡೋಕ್ಕೆ ಪ್ರಯಾಣದ ಭತ್ಯೆ ಅಂತ 2,500 ರೂಪಾಯಿ ಸಿಗುತ್ತೆ. ಇನ್ನು ವೈಯಕ್ತಿಕ ಆಹಾರ ವಸ್ತುಗಳನ್ನ ಖರೀದಿ ಮಾಡೋಕ್ಕೆ, ಬೇರೆ ಬೇರೆ ರೀತಿಯ ಸಾಮಗ್ರಿಗಳನ್ನ ಖರೀದಿ ಮಾಡೋದಕ್ಕೆ 450,000 ರೂಪಾಯಿ ಸಿಗುತ್ತೆ. ಇನ್ನು ಓಡಾಡೋದಕ್ಕೆ ರೋಡ್ ಮೈಲೇಜ್ ಅಂತ 1 ಕಿಲೋಮೀಟ್ರಿಗೆ 30 ರೂಪಾಯಿನ ಕೊಡ್ತಾರೆ.
ಅದ್ರ ಜೊತೆಗೆ 1500 ಲೀಟರ್ ಇಂಧನ, ಅಂದರೆ ಗಾಡಿಗೆ ತಕ್ಕಂತೆ ಡೀಸೆಲ್ ಆದರೆ ಡೀಸೆಲ್, ಪೆಟ್ರೋಲ್ ಆದರೆ ಪೆಟ್ರೋಲ್, ಪ್ರತಿ ತಿಂಗಳು 1500 ಲೀಟರ್ ಇಂಧನ ಉಚಿತವಾಗಿ ಸಿಗುತ್ತೆ. ಪ್ರಯಾಣ ರೋಡ್ ಮೈಲೇಜ್ ಭತ್ಯೆ ಹೊರತುಪಡಿಸಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವೇತನ ಹಾಗೂ ಎಲ್ಲ ಭತ್ಯೆ ಸೇರಿ 675,000 ರೂಪಾಯಿ ಸಿಗುತ್ತೆ. ಇನ್ನು 1500 ಲೀಟರ್ ಪೆಟ್ರೋಲ್ ಅಂತ ಅಂದರೆ 150,000 ರೂಪಾಯಿ ಆಗುತ್ತೆ. ಇದು ಕೂಡ CM ಸಿದ್ದರಾಮಯ್ಯ ಅವರಿಗೆ ಸಿಗುತ್ತೆ. ಒಟ್ಟು ಎಲ್ಲ ಸೇರಿ ಪ್ರತಿ ತಿಂಗಳು ಸುಮಾರು 1,00,000 ರೂಪಾಯಿವರೆಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ವೇತನ ಮತ್ತು ಭತ್ಯೆ ರೂಪದಲ್ಲಿ ಸಿಗುತ್ತೆ. ಇದರೊಂದಿಗೆ ಶಾಸಕ ಸ್ಥಾನದ ವೇತನ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಸಿಗುತ್ತೆ. ಹಾಗಾದರೆ ಶಾಸಕರಿಗೆ ಎಷ್ಟು ವೇತನ ಸಿಗುತ್ತೆ? ಹೊಸ ನಿಯಮದಂತೆ ಕರ್ನಾಟಕದ ಶಾಸಕರು 40,000 ರೂಪಾಯಿ ವೇತನ ಪಡೀತಾರೆ. ಮನೆ ಬಾಡಿಗೆ ಭತ್ಯೆ ಸೇರಿ ಅನೇಕ ಭತ್ಯೆಗಳನ್ನ ಪಡೀತಾರೆ. ಸಚಿವರು 60,000 ರೂಪಾಯಿ ಪಡೀತಾರೆ. ವಿಧಾನಸಭಾ ಸ್ಪೀಕರ್ಗೆ 75,000 ರೂಪಾಯಿ ಇರುತ್ತೆ. ಹಾಗೂ ವಿರೋಧ ಪಕ್ಷದ ನಾಯಕರಿಗೆ 60,000 ರೂಪಾಯಿ ಇರುತ್ತೆ. ಇನ್ನು ಬೇರೆ ಬೇರೆ ಭತ್ಯೆಗಳು ಸೇರಿ ಹೆಚ್ಚುವರಿಯಾಗಿ ವೇತನ ಸಿಗುತ್ತೆ. ಶಾಸಕರ ವೇತನವೂ ಸೇರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ತಿಂಗಳಿಗೆ 1,00,000 ರೂಪಾಯಿ ವೇತನ ಸಿಗುತ್ತೆ. ಇದಿಷ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಸರ್ಕಾರದಿಂದ ಸಿಗುವ ವೇತನ ಮತ್ತು ಸೌಲಭ್ಯಗಳು. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೆಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.